ಅದರ ಜೊತೆಗೆ ಇವತ್ತು ಶಶಿಕಲಾ ಜೊಲ್ಲೆ ಅವರಿರಬಹುದು ರಮೇಶ್ ಜಾರಕಿಹೊಳಿ ಇರಬಹುದು ಶ್ರೀಮಂತ್ ಪಾಟೀಲ್ ಇರಬಹುದು ನಮ್ಮ ತಂಡದಲ್ಲಿ ಅನೇಕ ಜನ ಇನ್ನು ಬರಬೇಕಾಗಿರತಕ್ಕಂತದ್ದಿದೆ ಇವತ್ತು ಬಿಜಾಪುರದಲ್ಲಿ ಮುಖ್ಯಮಂತ್ರಿಗಳು ಕೆಲವೊಂದು ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ಕೊಡೋದರಿಂದ ಅಲ್ಲಿ ನಮ್ಮ ಉಸ್ತುವಾರಿ ಸಚಿವರಾಗಿರತಕ್ಕಂತ ಜಾರಕಿಹೊಳಿ ಅವರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಸಾರಿ ಕಾರ್ಜೋಳ ಅವರು ಇವ ಮದ್ರಾ ಕೂತಾನನ್ನ ಅದು ಪರಿಣಾಮ ಬೀರುತ್ತೆ ಇದು ಅದು ಹೆಂಗ ಇರತೈತೆ ಅಂದ್ರೆ ಈ ಕರ್ಪೂರ ಡಬ್ಬ ಇರತೈತಲ್ಲ ಕರ್ಪೂರ ಎಲ್ಲ ತಗದ್ರು ವಾಸನೆ ಹಂಗ ಇದ್ದ ಇರತೈತೆ ಅಂತ ಹಂಗ ಹಿಂದೆ ಉಸ್ತುವಾರಿ ಮಂತ್ರಿ ಆಗಿರೋದ್ರಿಂದ ಅವನೇ ಉಸ್ತುವಾರಿ ಅಂತಕಂತದ್ದು ಭಾವನೆ ಬರ್ತದೆ ಆದ್ರೆ ಜಾರಕಿಹೊಳಿ ಅವರು ಮತ್ತೆ ಅವರ ಜೊತೆಗೆ ನಮ್ಮ ಎಲ್ಲಾ ತಂಡ ಸಿಸಿ ಪಾಟೀಲ್ ಇರಬಹುದು ಮತ್ತು ಹೆಬ್ಬಾರ್ ಇರಬಹುದು ಭೈರತಿ ಬಸವರಾಜ್ ಇರಬಹುದು ಇವರೆಲ್ಲರ ತಂಡ ಇವತ್ತು ಬೆಳಗಾವಿ ಜಿಲ್ಲೆ ಬಿಜಾಪುರ ಬಾಗಲಕೋಟೆ ಮತ್ತು ಧಾರವಾಡ ಜಿಲ್ಲೆ ಗದಗ ಹಾವೇರಿ ಮತ್ತು ಕಾರವಾರ ಜಿಲ್ಲೆ ಈ 7 ಜಿಲ್ಲೆಗಳಲ್ಲಿ ನಿರಂತರವಾಗಿ ನಾವು ಎಲ್ಲಾ ಕ್ಷೇತ್ರಗಳಲ್ಲಿ ಒಂದು ಈ ವಿಜಯ ಸಂಕಲ್ಪ ಯಾತ್ರೆಯನ್ನು ಮಾಡಿ ಇದೇ ತರನಾಗಿ ನಾಲ್ಕು ತಂಡಗಳು 224 ಕ್ಷೇತ್ರದಲ್ಲಿ ಎಲ್ಲ ಕಡೆ ಕೂಡ ವಿಜಯ ಸಂಕಲ್ಪವನ್ನು ಮಾಡಿಸತಕ್ಕಂತ ಕೆಲಸ ಇವತ್ತು ಮಾಡ್ತಾ ಇದ್ದೀವಿ ನಾವು ಕೇಳ್ಕೊಳ್ಳೋದು ಇಷ್ಟೇ ಇಲ್ಲಿ ಇರತಕ್ಕಂತ ಎಲ್ಲ ಕಾರ್ಯಕರ್ತರು ಮತದಾರರು ಇವತ್ತು ನಿಡದ ಒಂದು ಸಂಕಲ್ಪ ಮಾಡಬೇಕು ನಾಳೆ ಚುನಾವಣೆ ಒಳಗೆ ನಾವು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿನ ಗೆಲ್ಸೇ ತೀರ್ತೀವಿ ಅಂತಕ್ಕಂತ ಸಂಕಲ್ಪ ಮಾಡಬೇಕು ಅಂತ ಹೇಳಿ ಈ ವಿಜಯ ಸಂಕಲ್ಪ ಯಾತ್ರೆಯನ್ನು ನಾವು ಮಾಡ್ತಾ ಇದ್ದೀವಿ ಅಂತಕ್ಕಂತದನ್ನ ಈ ಸಂದರ್ಭದಲ್ಲಿ ಹೇಳಿ ಪತ್ರಕರ್ತರು ತಾವು ಕೂಡ ಈ ನಡೆಯತಕ್ಕಂತ ಕಾರ್ಯಕ್ರಮವನ್ನು ಇಡೀ ಕ್ಷೇತ್ರದ ಜನತೆಗೆ ಮತ್ತು ನಾಡಿನ ಜನತೆಗೆ ತೋರಿಸುವಂತದರಲ್ಲಿ ತಮ್ಮ ಪಾತ್ರವು ಇರಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಕೇಳಿಕೊಂಡು ನನ್ನ ಮಾತಿಗೆ ವಿರಾಮ ಕೊಡ್ತೀನಿ।